ಉತ್ತರ ಪ್ರದೇಶದಲ್ಲಿ ಎಡ್ರಾಸಿನದೆ ಹೋಗಿದೆ ಉತ್ತರ ಪ್ರದೇಶದಲ್ಲಿ ಅವರು ಸಿಕ್ಕಿದ ಸೀಟ್ಗಿಂತ ಅವ್ರು ಸಿಕ್ಕಿದ ಪರ್ಸೆಂಟೇಜ್ ಆಫ್ ವೋಟ್ ಅನ್ನು ನೋಡಿದ್ರೆ ಯಾವ ರೀತಿ ಕಾಂಗ್ರೆಸ್ ಪರಿಸ್ಥಿತಿ ಅಂತ ಗೊತ್ತಾಗುತ್ತೆ. ಅದರಿಂದ ಪ್ರಿಯಾಂಕಾ ಗಾಂಧಿ ಬಂದು ಕರ್ನಾಟಕದ ಮಹಿಳೆಯರಿಗೆ ಏನು ಹೇಳುವಂಥದ್ದಿಲ್ಲ. ಕರ್ನಾಟಕದ ಮಹಿಳೆಯರು ಅತ್ಯಂತ ಪ್ರಬುದ್ಧರಾಗಿದ್ದಾರೆ. ಕಳೆದ ಬಾರಿ ಕಾಂಗ್ರೆಸ್ ಇರುವಾಗ ಏನೆಲ್ಲ ಧಾವಂತ ಆಗಿದೆ, ಏನಂತ ಆದಂತ ಆಗಿದೆ, ಏನೆಲ್ಲ ಸಮಸ್ಯೆ ಆಗಿದೆ, ಈ ಕರ್ನಾಟಕದ ಮಹಿಳೆಯರಿಗೆ ಅತ್ಯಂತ ಒಳ್ಳೆ ರೀತಿಯಲ್ಲಿ ಗೊತ್ತಿದೆ. ಕಾಂಗ್ರೆಸ್ ಅವರು ಇದನ್ನ ದಾರಿ ತಪ್ಪಿಸಿ ನಿಮಗೆ 2000 ರೂಪಾಯಿ ತಿಂಗಳು ಕೊಡ್ತೇವೆ ಅಂತ ಏನು ಆಮಿಷ ಹೊಟ್ಟಿದ್ರೆ ಕರ್ನಾಟಕದ ಮಹಿಳೆಯರು ಕಾಂಗ್ರೆಸ್ನ ಈ ಹುಸಿ ಭರವಸೆಗೆ ಮರಳಾಗ್ತಾರೆ ಅಂತಲಿಲ್ಲ. ಈಗಾಗಲೇ ಜನ ಕರ್ನಾಟಕದ ಸರ್ಕಾರ ಕಳೆದ 3 ವರ್ಷದಿಂದ ಏನು ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಆ ಅಭಿವೃದ್ಧಿಯನ್ನ ಇವರು ಮನೆ ಮನೆಯಲ್ಲಿ ಮಾತಾಡ್ತಿದ್ದಾರೆ. ಇದನ್ನ ನಾವು ಬೂತ್ ವಿಜಯ ಅಭಿಯಾನ ನೋಡಿದ್ದೇವೆ. ಆದ್ರಿಂದ ಕಾಂಗ್ರೆಸ್ ಅವರು ಏನು ಹೊಸ ಯೋಜನೆ ಯಾವ ಪ್ರಯತ್ನ ಮಾಡಿದ್ರು ಕರ್ನಾಟಕದಲ್ಲಿ ಅವರ ಅಪ್ಪನಾಣೆಗೆ ಅವ್ರು ಗೆಲ್ಲೋದಿಲ್ಲ. ಇದು ಮಾತ್ರ 100ಕ್ಕೆ 100 ಸತ್ಯ. ಆದ್ರಿಂದ ಪ್ರಯತ್ನ ಮಾಡ್ಲಿ ಕಾಂಗ್ರೆಸ್ ಅವರು, ಆದ್ರೆ ಅವ್ರು ಗೆಲ್ಲಕ್ಕೆ ಖಂಡಿತ ಆಗೋದಿಲ್ಲ. ಆದ್ರಿಂದ ಒಂದು ಸಿದ್ದರಾಮಯ್ಯ ಅವರು, ಇನ್ನೊಂದು DK ಶಿವಕುಮಾರ್ ಅವರು, ಹೀಗೆ ಅವರ ಒಳಗಿನ ಈ ಕಚ್ಚಾಟದಿಂದ ಸಿದ್ದರಾಮಯ್ಯನವರಿಗೆ 100ಕ್ಕೆ 100 ಕಾಂಗ್ರೆಸ್ ಅವರೇ ಗೆಲ್ಲೋದು ಬಿಡೋದಿಲ್ಲ. ಆದ್ರಿಂದ ಏನು ಇವತ್ತು ಕಾಂಗ್ರೆಸ್ ಅವರು ಈ ಹುಸಿ ಭರವಸೆ ಕೊಡ್ತಾರೆ ಅದಕ್ಕೆ ಕರ್ನಾಟಕ ಜನರು ಮರಳಾಗಬಾರ್ದು. ಈಗ 2000 ರೂಪಾಯಿ ಕೊಡುವುದು ಅಂತಾದ್ರೆ ಅದು ಯಾವ ರೀತಿಯಲ್ಲಿ ಬಜೆಟ್ನಲ್ಲಿ ಅದನ್ನು ಅಲೋಕೇಶನ್ ಮಾಡ್ತಾರೆ, ಅದಕ್ಕೆ ದುಡ್ಡಲ್ಲಿ ತರ್ತಾರೆ, ಇದರ ಬಗ್ಗೆ ಕೂಡ ಕಾಂಗ್ರೆಸ್ ಅವರು ಹೇಳಬೇಕು. ಇದು ಬಿಟ್ಟು ಸರ್ಕಾರ ಬರಲಿಲ್ಲ ಅಂತೇಳಿ ಅಥವಾ ಬರೋದಿಲ್ಲ ಅಂತೇಳಿ ಜನರನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರೆ ಕರ್ನಾಟಕದ ಮಹಿಳೆ ಇದಕ್ಕೆ ಖಂಡಿತ 100ಕ್ಕೆ 100 ಇದಕ್ಕೆ ಉತ್ತರ ಕೊಡ್ತಾರೆ. ಇವತ್ತು ಕರ್ನಾಟಕದ ಸರ್ಕಾರದ ಯೋಜನೆಗಳ ಜನಪ್ರಿಯತೆ, ಕೇಂದ್ರ ಸರ್ಕಾರದ ಯೋಜನೆಗಳ ಜನಪ್ರಿಯತೆ ಪ್ರತಿ 10 ಮನೆಯಲ್ಲಿ 7-8 ಮನೆಗಳಲ್ಲಿದೆ.